ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನನ್ನ ಕಾವೇರಿ. ತಾಲೂಕಿನಾದ್ಯಂತ ಇತ್ತೀಚೆಗೆ ನೂತನ ದೇವಾಲಯಗಳ ನಿರ್ಮಾಣ ಅಥವಾ ನೂತನ ದೇವಾಲಯಗಳ ಲೋಕಾರ್ಪಣೆಗಳು ಹಾಗೆ ಜೀರ್ಣೋದ್ಧಾರ ಇಂತಹ ಧಾರ್ಮಿಕ ಕಾರ್ಯಗಳು ಯಥೇಚ್ಛ ನಡೀತಾ ಇದ್ದು ಸದ್ಯ ತಾಲೂಕಿನ ಜನ ಜಾತ್ರೆ ಉತ್ಸವಗಳ ಮಧ್ಯೆ ಇಂತಹ ದೇವತ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನ ಮೆಣಸಿನೋಡು ಎಂಬ ಗ್ರಾಮದಲ್ಲಿಯೂ ಕೂಡ ನಿನ್ನೆ ಶ್ರೀ ಮಲ್ಲೇಶ್ವರ ಸ್ವಾಮಿಯ ಜೀರ್ಣೋದ್ಧಾರದ ವಾರ್ಷಿಕೋತ್ಸವವನ್ನು ನಡೆಸಿದ್ದು ಬಂದ ಭಕ್ತಾದಿಗಳು ದೇವತಾ ಕಾರ್ಯಗಳನ್ನು ನೋಡಿ ಸಂತೃಪ್ತರಾಗಿದ್ದಾರೆ. ಇನ್ನು 2018ರಲ್ಲಿ ನಿರ್ಮಾಣದತ್ತ ಸಾಗಿದ ಈ ದೇವಸ್ಥಾನ 3 ವರ್ಷಗಳಲ್ಲಿ 1 ಕೋಟಿಗೂ ಅಧಿಕ ಖರ್ಚಿನಲ್ಲಿ ನಿರ್ಮಾಣವಾಗಿದ್ದು ಕಳೆದ ವರ್ಷ ಕರೋನಾ ಎಂಬ ಕಾರಣಕ್ಕೆ ಸರಳವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯವನ್ನು ಗ್ರಾಮಸ್ಥರು ಮತ್ತು ದೇವಸ್ಥಾನದ ಟ್ರಸ್ಟಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಆದ್ದರಿಂದ ವಾರ್ಷಿಕ ಪೂಜೆಯನ್ನು ಈ ವರ್ಷ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಆರ್ ಹನುಮಂತಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಾಗೂರು ಕ್ಷೇತ್ರ ಹೊಸದುರ್ಗ. ಶ್ರೀ ಮಲ್ಲೇಶ್ವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ದೇವಸ್ಥಾನವನ್ನು 1918ರಿಂದ 21ನೇ ಇಸವಿಗೆ ಮುಗಿಸಿ 3 ವರ್ಷದೊಳಗೆ ಮುಗಿಸಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚಿಗೆ ಹಣ ಖರ್ಚಾಗಿದೆ. ಇದನ್ನು ಎಲ್ಲ ಭಕ್ತಾದಿಗಳಿಂದ ಸ್ವೀಕರಿಸಿ ಉತ್ತಮವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬೆಳಗಾವತಿ ತಾಲೂಕು ಸೀತಾರಾಮಪುರ ಆರ್ ಮುರುಗೇಶನ್ ಅವರು ಉತ್ತಮವಾದಂಥ ಶಿಲ್ಪಿಗಳು. ಉತ್ತಮವಾದಂಥ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಭಕ್ತರು ಸಹ ಮುಂದೆ ಈ ದೇವಸ್ಥಾನದ ಆಚಾರ ವಿಚಾರಗಳಲ್ಲಿ, ಸ್ವಚ್ಛತೆ ವಿಚಾರದಲ್ಲಿ ಎಲ್ಲರೂ ಎಚ್ಚರದಿಂದ ಇದ್ದು ದೇವಸ್ಥಾನದ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ನನ್ನ ಅಭಿನಂದನೆ. ನಮಸ್ಕಾರ. ಶೇಖರಪ್ಪ ಅಂತ ನನ್ನ ಹೆಸರು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಹುಟ್ಟೂರು ನಮ್ಮೂರು. ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮೂರು ಮೆಣಸಿನೋಡು, ಇದಕ್ಕೆ ಒಂದು ಐತಿಹಾಸಿಕ ಒಂದು ಭವ್ಯ ಪರಂಪರೆ ಇದೆ. ಮತ್ತೋಡಿನಲ್ಲಿ ದೊರೆತ ತಾಳೆಗರಿ ಶಾಸನದಲ್ಲಿ ಸುಮಾರು 15-16ನೇ ಶತಮಾನದಲ್ಲೇ ನಮ್ಮೂರಿನ ಭವ್ಯ ಪರಂಪರೆ ಮೆರ್ಕೊಂಬಂದಿರ್ತಕ್ಕಂಥದ್ದು ನೀವು ಮಲ್ಲಿಕಾರ್ಜುನ ಸ್ವಾಮಿ. ಈ ಹಿಂದೆ ಒಂದು ಮಣ್ಣಿನ ಗುಡ್ಡೆ ಆಕಾರದಲ್ಲಿತ್ತು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ. ಇಂದು ಕೋಟಿ ರೂಪಾಯಿಯ ಭವ್ಯ ಮಂದಿರವಾಗಿ ತಲೆ ಎತ್ತಿ ಈ ಆಕರ್ಷಣೀಯ ಮಂದಿರವಾಗಿ ಇದೆ. ತಲತಲಾಂತರಗಳಿಂದ ಪೂಜಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯ ಇತಿಹಾಸ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಒಂದು ಘನಕಾರ್ಯವನ್ನು, ಭವ್ಯ ಮಂದಿರವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ನಮ್ಮೂರಿನ ಕಮಿಟಿ ಸದಸ್ಯರಿಗೆ ಸಲ್ತದೆ. ಕೊರೋನಾ ಕಾರಣಾಂತರಗಳಿಂದ ಬಿಟ್ಟು ಇಂದು ಒಂದು ಅದ್ಧೂರಿ ಕಾರ್ಯಕ್ರಮವನ್ನು, ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತಬಿಟ್ಟು ಎಲ್ಲ ಕಮಿಟಿ ಸದಸ್ಯರ ಮತ್ತು ಭಗವದ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಆಜ್ಞೆಯಂತೆ ಇಂದು ಇಟ್ಕೊಂಡಿದ್ದೇವೆ. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗಿದೆ. ಅದರ ಕೀರ್ತಿ ನಮ್ಮ ಗುಡಿ ಗೌಡರಿಗೆ ಮತ್ತು ಕಮಿಟಿ ಸದಸ್ಯರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಭಕ್ತ ಕೋಟಿಗೆ ಸಲ್ಲುತ್ತೆ. ಮೆಣಸಿನೋಡು ಗ್ರಾಮದ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು 2018ರಿಂದ 2021ರಲ್ಲಿ ಮುಗಿದಿದೆ. ಈ ದೇವಸ್ಥಾನ ಕಟ್ಟಲು ನಮ್ಮ ಕಮಿಟಿನವರು ಭಾಳ ಶ್ರಮಪಟ್ಟು ಎಲ್ಲ ರೀತಿಯ ಎಲ್ಲ ಸಹಕಾರದೊಂದಿಗೆ ಪ್ರತಿಯೊಬ್ಬರ ಸಹಾಯ ಪಡೆದು ಶ್ರಮ ಹಾಕಿ ಈ ದೇವಸ್ಥಾನವನ್ನು 3 ವರ್ಷದಲ್ಲಿ ಮುಗಿಸ್ಬಿಟ್ಟು ಈ ದಿನ ವಾರ್ಷಿಕ ಮಹಾಸಭೆಯನ್ನು ನೆರವೇರಿಸಿದ್ದೀವಿ. ಇದು ಈ ದಿನ 21ರಲ್ಲಿ ನಾವು ಈ ಪ್ರಾರಂಭ ಮಾಡಿದ. ಕೋವಿಡಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲಿಲ್ಲ. ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿ ಶ್ರೀ ದಶರಥ ರಾಮೇಶ್ವರ ಮತ್ತು ಹರಿಹರೇಶ್ವರ ಮತ್ತು ಆಂಜನೇಯ ಸ್ವಾಮಿ ಎಲ್ಲ ದೇವಸ್ಥಾನವನ್ನು ದೇವರುಗಳನ್ನ ಇಲ್ಲಿ ಕರೆದುಕೊಂಡು ಬಂದು ಬೆಳಗ್ಗೆಯಿಂದ ಹೋಮ ಹವನ ಎಲ್ಲ ಮಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಮಲ್ಲೇಶ್ವರ ಸ್ವಾಮಿ ಹಾಗೂ ಶ್ರೀ ದಶರಥ ಸ್ವಾಮಿಯ ಆಶೀರ್ವಾದದಿಂದ ನಾವು 2017-18ನೇ ಸಾಲಿನಿಂದ 2021ನೇ ಸಾಲಿಗೆ ದೇವಸ್ಥಾನ ಪೂರ್ಣಗೊಳಿಸಿ ಹೋದನೇ ವರ್ಷ ಓಪನ್ ಮಾಡೋಕ್ಕೆ ಅಂತ ಇದು ಮಾಡಿದ್ದೆವು. ಕೊರೋನಾದಿಂದ ಸಾಧಾರಣವಾಗಿ ಮಾಡಿ ಈ ವರ್ಷ ವಾರ್ಷಿಕೋತ್ಸವ ಅಂತ ಸಮಾರಂಭ ಜೋರಾಗಿ ಇಟ್ಕೊಂಡು ಮಾಡಿ
ಎಲ್ಲ ವಿಜೃಂಭಣೆಯಿಂದ ಮಾಡಿರೋದ್ರಿಂದ ಸಂತೋಷವಾಗಿ ಧನ ಸಹಾಯ ಮಾಡಿರ್ತಕ್ಕಂಥ ಇಚ್ಛೆಯಿಂದ ಧನ ಸಹಾಯ ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಮಾಡಿ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಗ್ರಾಮಸ್ಥರು ಒಕ್ಕಲುಗಳಿಗೆಲ್ಲ ವಂದಿಸ್ತಾ ನನ್ನ ಮಾತು. ರಾಮೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ, ಶ್ರೀ ಮಲ್ಲೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಈ ದೇವಸ್ಥಾನವನ್ನು ದಶರಥ ರಾಮೇಶ್ವರ ಬಂದು ಪಾದವನ್ನಿಟ್ಟು ತೋರಿಸಿದ ಕೃಪಾ ಕಟಾಕ್ಷದಿಂದ ದೇವಸ್ಥಾನ ನೆರವೇರಿತೆ. ಪರಂಪರೆಯ ಇತಿಹಾಸ ಇರುವ ಈ ದೇವಸ್ಥಾನಕ್ಕೆ ನಿನ್ನೆ ತಾಲೂಕಿನ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಕೂಡ ಭೇಟಿ ಕೊಟ್ಟಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕೊನೆಗೂ ನಮ್ಮ ದೇವಸ್ಥಾನ ನಮ್ಮ ಕಣ್ಣ ಮುಂದೆ ನಿರ್ಮಾಣವಾಗಿ ಅದಕ್ಕೆ ಶ್ರಮಪಟ್ಟ ಮತ್ತು ದೇವಸ್ಥಾನದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ಭಕ್ತಾದಿಗಳಿಗೆ ಗೌರವಿಸಿದ ತೃಪ್ತಿ ಈ ಗ್ರಾಮಸ್ಥರಿಗಿದೆ. ಒಟ್ಟಾರೆ ಶ್ರೀ ಮಲ್ಲೇಶ್ವರ ಸ್ವಾಮಿಯ ಜೀರ್ಣೋದ್ಧಾರದ ವಾರ್ಷಿಕೋತ್ಸವಕ್ಕೆ ಬಂದ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಒಂದು ದೇವತಾ ಕಾರ್ಯಕ್ಕೆ ಬಂದು ಭಾಗವಹಿಸಿ ಈ ಭಗವಂತನ ಕೃಪೆಗೆ ಪಾತ್ರರಾಗಿರುವುದು ಸಂತಸದ ಸುದ್ದಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.